ಆತ್ಮೀಯ ನನ್ಮೆಯ ಪ್ರೀತಿ ಜನರೇ ಹಾಗೂ ಸಮಸ್ತ ಕರ್ನಾಟಕದಲ್ಲಿರುವ ಜನರೇ ಹಾಗೂ ಔಟ್ ಆಫ್ ಸ್ಟೇಟ್ನಲ್ಲಿ ನೋಡ್ತಕ್ಕಂಥ ಎವ್ರಿ ಒನ್ ಪೀಪಲ್ಸ್ ಶುಡ್ ಬಿ ಟು ಇನ್ಕ್ಲೂಡೆಡ್ ಸಮನ್ ಯುವರ್ ಟು ಹೆಲ್ಪ್ ಫಾರ್ ಟು ದ ಗೌರ್ನಮೆಂಟ್ ಸೊ ಇಲ್ಲಿ ನ್ಯೂ ಪ್ಲ್ಯಾನಿಂಗ್ ಫಾರ್ ಟು ದ ಪೆನ್ಷನ್ ಪ್ಲ್ಯಾನಿಂಗನ್ನು ನೀಡಲಾಗುತ್ತೆ ಸೊ ಇಲ್ಲಿ ನೋಡಿ ಹೊಸ ಹೊಸ ಪ್ಲ್ಯಾನಿಂಗ್ಗಳನ್ನು ಸರ್ಕ ಗೌರ್ನಮೆಂಟ್ ಸರ್ಕಾರ ಅರುವತ್ತೈದರಿಂದ ಎಂಬತ್ತು ವರ್ಷದೊಳಗಿನ ಬೇಗ ಅರವತ್ತೈದು ವರ್ಷದಿಂದ ಎಲ್ಲ ಜನರಿಗೂ ಪೆನ್ಷನ್ ಯೋಜನೆಗಳನ್ನು ನೀಡುವ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಪೆನ್ಷನ್ ಯೋಜನೆಗಳನ್ನು ಯಾವ್ಯಾವ ರೀತಿ ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ನಾವು ನಿನ್ ಇಲ್ಲಿ ತಿಳಿಸುವಂಥ ವ್ಯವಸ್ಥೆಗಳನ್ನು ನಾನು ಮಾಡ್ತಾಯಿದ್ದೀನಿ ಸೊ ಖಂಡಿತವಾಗೂ ಈ ವಿಡಿಯೋವನ್ನು ನೋಡಿ ಪ್ರತಿಯೊಂದು ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಸೊ ಬೇಕಾಗಿರ್ತಕ್ಕ ಮನೆಯಲ್ಲಿ ಯಾವುದೋ ಅರವತ್ತೈದರಿಂದ ಎಂಬತ್ತು ವರ್ಷದ ಒಳಗಿರುವ ಎಲ್ಲ ಸಮಸ್ತ ಜನರಿಗೂ ಹಾಗೂ ನೂರು ವರ್ಷದ ತನಕ ಎಂಬತ್ತರಿಂದ ನೂರು ವರ್ಷದ ತನಕ ಇರ್ತಕ್ಕಂಥ ಜನರಿಗೂ ಯಾವ ರೀತಿ ಹೇಗೆ ಅಮೌಂಟ್ ಬರುತ್ತೆ ಪೆನ್ಷನ್ನು ಅನ್ನೋದ್ರನ್ನ ನಾವು ನಿಮಗೆ ತಿಳಿದುಪಡಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಎಲ್ಲ ಪೋಷಕರು ತಿಳಿಸಬೇಕಾಗಿದ್ದು ಸಂಧ್ಯಾ ಸುರಕ್ಷೆ ತಿಂಗಳಿಗೆ ಒಂದು ಸಾವಿರ ಪೆನ್ಷನ್ ಯೋಜನೆಯನ್ನು ನೀಡಲಾಗುತ್ತದೆ ವಯೋಮಿತಿ ಅರವತ್ತೈದರಿಂದ ಎಂಬತ್ತು ವರ್ಷದ ಒಳಗೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಮತ್ತು ಅದರಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಒಂದು ಸೊ ಈ ನಾಲ್ಕು ಮಾಹಿತಿಗಳನ್ನು ತೆಗೆದುಕೊಂಡು ನಿಮಗೆ ಸಂಧ್ಯಾ ಸುರಕ್ಷತೆ ಸಿಗುವ ಒಂದು ಚಾನ್ಸಸ್ ಇರುತ್ತೆ ಅಥವಾ ಸೀನಿಯರ್ ಸಿಟಿಜನ್ ಕಾರ್ಡ್ ಅಂದರೆ ವಯಸ್ಸಾದವರಿಗೆ ಸೀನಿಯರ್ ಸಿಟಿಜನ್ ಕಾರ್ಡ್ಗೆ ಯಾವ ರೀತಿ ಇರುತ್ತೆ ಅನ್ನೋದು ಆಧಾರ್ ಕಾರ್ಡ್ ಮತ್ತು ಅದರಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಸಮುದಾಯ ಡಾಕ್ಟರ್ ಬ್ಲಡ್ ರಿಪೋರ್ಟೆಡ್ ಫೋಟೋ ಒಂದು ಇಷ್ಟನ್ನು ತೆಗೆದುಕೊಂಡೋದ್ರೆ ಸೀನಿಯರ್ ಸಿಟಿಜನ್ ಕಾರ್ಡು ನಿಮಗೆ ಆಗುವಂಥ ಅವಕಾಶಗಳಿರುತ್ತೆ ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕ ಆರು ಸಾವಿರ ಪೆನ್ಷನ್ ಹದಿನೈದು ಸೆನ್ಸರ್ಗಿಂತಲೂ ಹೆಚ್ಚು ಜಾಗ ಹೊಂದಿರುವ ರೈತರಿಗೆ ಆಧಾರ್ ಕಾರ್ಡ್ ಆರ್ ಟಿ ಸಿ ಬ್ಯಾಂಕ್ ಪಾಸ್ಬುಕ್ ಇವುಗಳನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಕೇಳ್ಕೊತಾಯಿದ್ರೆ ನೆಕ್ಸ್ಟು ಪಿ ಎಫ್ ಕ್ಲೈಮ್ಸ್ ಭವಿಷ್ಯ ನಿಧಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಯು ಎನ್ ಎ ನಂಬರ್ ಆಧಾರ್ನಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಸೊ ಯು ಇಷ್ಟು ಕೊಟ್ರೆ ಪಿ ಎಫ್ ಕ್ಲೈಮ್ಸು ಆಗುವ ಚಾನ್ಸಸ್ಸು ಉಂಟಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡು ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರನ್ನು ನೀವು ಕೊಡೋದ್ರಿಂದ ನಿಮಗೆ ಬ್ಯಾಂಕಿಗೆ ಡೈರೆಕ್ಟು ಅಮೌಂಟ್ ಬರುವಂಥ ಒಂದು ವ್ಯವಸ್ಥೆಗಳು ಆಗುತ್ತೆ ನೆಕ್ಸ್ಟ್ ನೋಡಿ ಪೇ ಎಫ್ ಕ್ಲೈಮ್ ಆಗೋದು ನೆಕ್ಸ್ಟು ರೇಷನ್ ಕಾರ್ಡ್ ವಸತು ಮತ್ತು ಸೇರ್ಪಡೆ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ಗೆ ಬೇಕಾಗಿರೋದು ಎ ಪಿ ಎಲ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು ಬಿ ಪಿ ಎಲ್ ಕಾರ್ಡ್ಗೆ ಆದಾಯ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರ ಸೊ ಕೊಡೋದ್ರಿಂದ ನಿಮಗೆ ಬೇಗನೆ ರೇಷನ್ ಕಾರ್ಡ್ ಆಗುತ್ತೆ ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಆಯುಷ್ಮಾನ್ ಭಾರತ್ ಅಂದರೆ ಆರೋಗ್ಯ ಕಾರ್ಡ್ ಅಂದರೆ ಆರೋಗ್ಯ ಕಾರ್ಡು ನಿಮಗೆಲ್ಲ ಸಿಗ್ತಕ್ಕಂಥದ್ದು ಹೆಲ್ತ್ ಕಾರ್ಡ್ ಸೊ ಆರೋಗ್ಯ ಆಧಾರ್ ಕಾರ್ಡು ರೇಷನ್ ಕಾರ್ಡನ್ನು ಕೊಟ್ಟರೆ ನಿಮಗೆ ಇಮ್ಮಿಡಿಯೇಟಾಗಿ ರೇ ಬೇಗ ಆರೋಗ್ಯ ಕಾರ್ಡ್ ಆಗುತ್ತೆ ಪಾನ್ ಕಾರ್ಡ್ ಪಾನ್ ಕಾರ್ಡನ್ನು ನೀವು ಬೇಗ ಪಾನ್ ಕಾರ್ಡ್ ಮಾಡಿಕೊಡೋದು ಆಧಾರ್ ಕಾರ್ಡು ಎರಡು ಫೋಟೋ ಕೊಟ್ಟರೆ ಸಾಕು ನಿಮಗೆ ಎಲ್ಲ ಕ್ಲೇಮ್ ಆಗುತ್ತೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಬೇಕಾದರೆ ಆಧಾರ್ ಕಾರ್ಡು ಹತ್ತು ಮಾರ್ಕ್ಸ್ ಹಟ್ಟೆ ಹತ್ತು ಮಾರ್ಕ್ಸ್ ಕಾರ್ಡ್ ಅಥವಾ ಟಿ ಸಿ ಬ್ಯಾಂಕ್ ಟೆನ್ಸ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಟಿ ಸಿ ಬ್ಯಾಂಕ್ ಪಾಸ್ಬುಕ್ ಇದ್ರೆ ಪಾಸ್ಬುಕ್ಕು ಹಾಗೂ ಪಾಸ್ಪೋರ್ಟ ಆಗೋಗುತ್ತೆ ಕಟ್ಟಡ ಕಾರ್ಮಿಕರ ನೋಂದಣಿ ಮತ್ತು ರಿನಿವಲ್ ಆಧಾರ್ ಆಧಾರ್ ಕಾರ್ಡ್ ಮತ್ತು ಅದರಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ರೇ ಕಟ್ಟಡ ಕಾರ್ಮಿಕರಿಗೆ ನೋಂದಣಿ ಆಗಬೇಕಾದ್ರೆ ರಿನಿವಲ್ ಆಗಬೇಕಾದ್ರೆ ಆಧಾರ್ ಕಾರ್ಡ್ ಮಾತ್ರದಲ್ಲಿ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಒಂದು ವೋಟರ್ ಐ ಡಿ ಒಂದು ಫಾರ್ಮ್ನಲ್ಲಿ ನಮ್ಮಲ್ಲಿ ಲಭ್ಯವಿದೆ ನಾಮಿನಿ ಆಧಾರ್ ಕಟ್ಟಡ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಮಕ್ಕಳ ಆಧಾರ್ ಕಾರ್ಡ್ ಎರಡು ಫೋಟೋ ಇಷ್ಟನ್ನು ಕೊಡೋದರಿಂದ ಎಲ್ಲ ರೀತಿಯಲ್ಲೂ ಮಾಹಿತಿಗಳು ಸಿಗುತ್ತೆ ದಯವಿಟ್ಟು ಈ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸಿ ಬಂಧುಗಳೇ ಈ ಹಾಗೂ ಎಲ್ಲ ಏಜೆನ್ಸಿಯವರಿಗೆ ಈ ಸುದ್ದಿಯನ್ನು ದಯವಿಟ್ಟು ನಿಮ್ಮ ಊರಿನ ತಾಲೂಕಿನ ಎಲ್ಲರಿಗೂ ತಿಳಿಸಿ ಕಾರ್ಮಿಕ ಸೆಂಟ್ರಲ್ ಕೆಲಸ ಗಾರೆ ಕೆಲಸ ಸಿಮೆಂಟ್ ಕೆಲಸ ಎಲೆಕ್ಟ್ರಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೆಲಸ ಪೇಂಟಿಂಗ್ ಕೆಲಸ ಪ್ಲೈಂಬರ್ ಕೆಲಸ ಬಾರ್ ಬ್ಯಾಂಡರ್ ಬಾರ ಬಾರ ಬ್ಯಾಂಡರ್ ಕೆಲಸ ಟೈಲ್ಸ್ ಟೈಲರ್ಸ್ ಕೆಲಸ ಒಡಿಗೆ ಕೆಲಸ ವೈಯರಿಂಗ್ ಕೆಲಸ ಟವರ್ ನಿರ್ಮಾಣ ಕಾರ್ಮಿಕರು ಕೊಡವೆ ಮಾರ್ಗ ಒಳಚರಂಡಿ ಮೋರಿ ಸೇತುವೆ ರಸ್ತೆ ನಿರ್ಮಾಣ ಕಾಮಗಾರೀಕರಣ ಕಾರ್ಮಿಕರು ಮುಂತಾದ ಕೆಲಸ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡನ್ನು ನೀಡುತ್ತದೆ ಉಪಯೋಗಗಳು ಕೆಲಸ ಕಾರ್ಮಿಕರಿಗೆ ಮಕ್ಕಳಿಗೆ ಶಿಕ್ಷಣ ಪಡೆಯಲು ವಿಶೇಷ ಸ್ಕಾಲರ್ಶಿಪ್ ಎರಡು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಸಿಗುತ್ತದೆ ಕಲಿಕೆ ಭಾಗ್ಯ ಅನ್ನುವ ಯೋಜನೆ ಇರುತ್ತೆ ಕಾರ್ಮಿಕರು ಮದುವೆ ಅಥವಾ ಅವರ ಮಕ್ಕಳ ಮದುವೆ ಸಮಯದಲ್ಲಿ ರು ಐವತ್ತು ಸಾವಿರದಷ್ಟು ಮೊತ್ತ ಸಹಾಯಧನ ಸಿಗುತ್ತದೆ ಕಾರ್ಮಿಕರಿಗೆ ಅರವತ್ತು ವರ್ಷ ಆದ ಮೇಲೆ ಪೆಂಚನ್ ಕಾರ್ಮಿಕರಿಗೆ ವರ್ಷ ವರ್ಷದ ಮೇಲೆ ಪಿಂಚ ಪಿಂಚಣಿ ಸೌಲಭ್ಯ ಸಿಗಲಿದೆ ಕಾರ್ಮಿಕರಿಗೆ ಕಾರ್ಮಿಕ ಆರೋಗ್ಯ ಭಾಗ್ಯ ಮತ್ತು ಕಾರ್ಮಿಕ ಚಿಕಿತ್ಸೆ ಭಾಗ್ಯ ಸಿಗಲಿದೆ ಕೆಲಸದ ನಿರ್ವಹಿಸುವಾಗ ಮರಣ ಹೊಂದಿದ್ದಲ್ಲಿ ಐವತ್ತು ಐದು ಲಕ್ಷದವರೆಗೆ ಸಂಪೂರ್ಣ ಶಾಶ್ವತ ದುರ್ಬಲತೆಯನ್ನು ಕೊಡುತ್ತದೆ ಎರಡು ಲಕ್ಷದವರೆಗೆ ಭಾಗ್ಯ ಶಾಶ್ವತ ದುರ್ಬಲತೆಗೆ ಒಂದು ಲಕ್ಷ ನಿರ್ಮಾಣವಾಗುತ್ತದೆ ಹೀಗೆ ಮುಂತಾದ ಪ್ರಯೋಜನಗಳನ್ನು ಕಾರ್ಮಿಕ ಕಾರ್ಡ್ನಲ್ಲಿ ಪಡೆಯಬಹುದಾಗಿದೆ ವಯೋಸ್ ವಯೋಮಿತಿ ಹದಿನ ಹದಿನೆಂಟರಿಂದ ಐವತ್ತೈದು ವರ್ಷ ವಿದ್ಯಾವಂತ ಯುವಕರೇ ದಯವಿಟ್ಟು ಈ ಕೆಲಸ ಮಾಡಿರಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಹತೆ ವೇತನ ನೋಂದಣಿ ಕಟ್ಟಡ ಕಾರ್ಮಿಕರಿಗೆ ಎರಡು ಮಕ್ಕಳಿಗೆ ದೊರೆಯುವ ವಿದ್ಯಾರ್ಥಿ ವೇತನ ಒಂದನೇ ತರಗತಿಗೆ ಎರಡು ಸಾವಿರ ಎರಡನೇ ತರಗತಿ ಎರಡು ಸಾವಿರ ಮೂರನೇ ತರಗತಿಗೆ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಐದನೇ ತರಗತಿಗೆ ಮೂರು ಸಾವಿರ ಆರನೇ ತರಗತಿ ಮೂರು ಏಳನೇ ತರಗತಿಗೆ ನಾಲ್ಕು ಸಾವಿರ ಎಂಟನೇ ತರಗತಿಗೆ ನಾಲ್ಕು ಸಾವಿರ ಒಂಬತ್ತನೇ ತರಗತಿಯವರೆಗೆ ಆರು ಸಾವಿರ ಹತ್ತನೇ ತರಗತಿಯವರೆಗೆ ಆರು ಸಾವಿರ ಪ್ರಥಮ ಪಿ ಯು ಸಿಗೆ ಆರು ಸಾವಿರ ದ್ವಿತೀಯ ಪಿ ಯು ಸಿಗೆ ಎಂಟು ಸಾವಿರ ಐ ಟಿ ಐ ಮತ್ತು ಡಿಪ್ಲೊಮೊ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ಏಳು ಸಾವಿರ ಪದವಿ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ಇಂಜಿನಿಯರಿಂಗ್ ಕೋರ್ಸ್ ಪಡೆಯ ಪ ಸೇರ್ಪಡೆಗೆ ರು ಇಪ್ಪತ್ತೈದು ಸಾವಿರ ಹಾಗೂ ಪ್ರತಿ ವರ್ಷ ತೇರ್ಗಡೆಗೆ ರು ಇಪ್ಪತ್ತು ಸಾವಿರ ವೈದ್ಯಕೀಯ ಕೋರ್ಸ ಸೇರ್ಪಡೆಗೆ ರು ಮೂವತ್ತು ಸಾವಿರ ಹಾಗೂ ಪ್ರತಿ ವರ್ಷದ ತೆಡೆಗೆ ರು ಇಪ್ಪತ್ತೈದು ಸಾವಿರವನ್ನು ಸ್ನಾತಕೋತ್ತರ ಪದವಿಗೆ ಸೇರ್ಪಡೆಗೆ ರು ಇಪ್ಪತ್ತು ಸಾವಿರ ಹಾಗೂ ಪ್ರತಿ ವರ್ಷಕ್ಕೂ ಹತ್ತು ಸಾವಿರಗಳಂತೆ ಎರಡು ವರ್ಷಗಳಿಗೆ ಪಿ ಎಚ್ ಡಿ ಕೋರ್ಸ್ ಪ್ರತಿ ವರ್ಷಕ್ಕೆ ರು ಇಪ್ಪತ್ತು ಸಾವಿರ ಗರಿಷ್ಠ ಎರಡು ವರ್ಷಗಳು ಮತ್ತು ಪಿ ಎಚ್ ಡಿ ಪ್ರಾರ ಪ್ರಾರಂಭ ಸ್ವೀಕಾರದ ನಂತರ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ಪ್ರತಿ ವರ್ಷಕ್ಕೆ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ತತ್ಸಮಾನ ತರಗತಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಪಡೆದಿರುವ ಈ ರೂಗೆ ಐವತ್ತು ಸಾವಿರ ಪಿಯುಸಿಯವರಿಗೆ ಏಳು ಸಾವಿರ ಎಪ್ಪ ಪಡೆದು ಹತ್ತು ಸಾವಿರ ಸ್ನಾತಕೋತ್ತರ ಪದಿಯವರಿಗೆ ಹದಿನೈದು ಸಾವಿರ ಕೊಡಲಾಗುತ್ತದೆ ಅರ್ಜಿ ಸಲ್ಲಿಸಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಆಗಿರಬೇಕು ರೇಷನ್ ಕಾರ್ಡ್ ಇದ್ದರೆ ಚುನಾವಣಾ ಗುರುತಿನ ಚೀಟಿ ಫೋಟೋ ಒಂದು ಬ್ಯಾಂಕ್ ಪಾಸ್ಬುಕ್ ಗುತ್ತಿಗೆದಾರರು ಗಾರೆ ಕೆಲಸ ಮೇಸ್ತ್ರಿಯಿಂದ ಅನ್ನ ಮೇಸ್ತ್ರಿಯಿಂದ ಪಡೆದ ಅರ್ಜಿ ನಮೂನೆ ಅರ್ಜಿ ನಮೂನೆಯನ್ನು ಲಹರಿ ಡಿಜಿಟಲ್ ಸೇವಾ ಕೇಂದ್ರ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎದುರಿಗೆ ಜೋಗಯ್ಯ ಆಡ್ವರ್ಟೆಡ್ ಇನ್ ಇನ್ ಹಿಂದೆಡೆಗೆ ಬಾದಾಮಿ ದೂರವಾಣಿ ಸಂಖ್ಯೆಯನ್ನು ವಿಧವೆಯರಿಗೆ ಕೇಂದ್ರ ಸರ್ಕಾರ ಸ್ಕೀಮ್ ರಾಷ್ಟ್ರೀಯ ಕುಟುಂಬ ಸಹಾಯ ಧನ ಯೋಜನೆ ವಿವಿಧ ಸ್ತ್ರೀಯರಿಗೆ ಇಪ್ಪತ್ತು ಸ ವಿಧುವೆ ಸ್ತ್ರೀಯರಿಗೆ ಇಪ್ಪತ್ತು ಸಾವಿರ ರು ಧನ ಸಹಾಯ ಯೋಜನೆ ಅರ್ಜಿ ಹಾಕಬೇಕಾಗಿದ್ದರೋದು ಅವರವರ ಊರಿಗೆ ಗ್ರಾಮ ಲೆಕ್ಕಿಗರಿಗೆ ವಿ ಎಗೆ ಸಂಬಂಧಪಟ್ಟಾಗಿ ಆಗಿರುತ್ತದೆ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್ ಗಂಡ ಹೆಂಡತಿ ಇಬ್ಬರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಖಾತೆ ಗಂಡನ ಡೆತ್ ಸರ್ಟಿಫಿಕೇಟ್ ಗಂಡನ ಡೆತ್ ಸರ್ಟಿಫಿಕೇಟ್ ಎಕ್ಸ್ರೇ ಕಾಪಿ ಸೇರಿಸಿ ಕೊಡಬೇಕು ಸೂಚನೆ ಮರಣ ಹೊಂದಿದ್ದ ಹೊಂದಿದ ವ್ಯಕ್ತಿ ಅರುವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸರ ವಯಸ್ಸಿನವರಾಗಿದ್ದು ಮರಣ ಹೊಂದಿದ್ದ ಆರು ತಿಂಗಳ ಒಳಗೆ ಅರ್ಜಿ ಹಾಕತಕ್ಕದ್ದು ಈ ಆ ಸಂದೇಶವನ್ನು ಎಲ್ಲರಿಗೂ ಮುಟ್ಟಿಸಿ ವಿಧವೆಯರಾದ ಸ್ತ್ರೀಯರಿಗೆ ಮನೆ ಕಟ್ಟಲು ಎರಡು ಪಾಯಿಂಟ್ ಏಳು ಲಕ್ಷ ಹಣ ಮತ್ತು ಸರ್ಕಾರದಿಂದ ಜಾಗ ಈ ಮರಣ ಹೊಂದಿದ ಅರವತ್ತು ವರ್ಷಕ್ಕಿಂತ ವಿಧವೆಯರಾದ ಸ್ತ್ರೀಯರಿಗೆ ಮನೆ ಕಟ್ಟಲು ಎರಡು ಪಾಯಿಂಟ್ ಎರಡು ಲಕ್ಷ ಹಣ ಮತ್ತು ಸರ್ಕಾರದಿಂದ ಜಾಗ ಅರ್ಜಿ ಸಲ್ಲಿಸಲು ಕಚೇರಿಯಲ್ಲಿ ವಿಚಾರವನ್ನು ವಿಚಾರವನ್ನು ತಿಳಿಸಬಹುದು ಮನೆ ಮರ ಮನೆ ನಿರ್ಮಾಣಕ್ಕೆ ಸಹಾಯಧನ ಹಳೆ ಮನೆ ಅಥವಾ ಖಾಲಿ ಜಾಗ ಇದ್ದವರಿಗೆ ನಗರ ಪ್ರದೇಶದವರಿಗೆ ವಾಜಪೇಯಿ ವಸತಿ ಯೋಜನೆ ಎರಡು ಪಾಯಿಂಟ್ ಏಳು ಲಕ್ಷ ಒಂದು ಪಾಯಿಂಟ್ ಎರಡು ಲ ಸ್ಟೇಟ್ ಗವರ್ನಮೆಂಟ್ ಒಂದು ಪಾಯಿಂಟ್ ಐದು ಸೆಂಟ್ರಲ್ ಗೌರ್ನಮೆಂಟ್ ಹಂತ ಹಂತದಲ್ಲಿ ಹಣ ಬಿಡುಗಡೆಯಾಗುತ್ತದೆ ಹಳೆ ಮನೆ ಜಾಗ ಖಾಲಿ ಜಾಗ ಇದ್ದ ಗ್ರಾಮೀಣ ಪ್ರದೇ ಪ್ರದೇಶದವರಿಗೆ ಮಹಿಳಾ ಅರ್ಜಿದಾರರು ಅರ್ಜಿ ಮಹಿಳಾ ಅರ್ಜಿದಾರರಿಗೆ ಬಸವ ವಸತಿ ಯೋಜನೆ ಒಂದು ಪಾಯಿಂಟ್ ಎರಡು ಲಕ್ಷ ಇಪ್ಪತ್ತು ಸಾವಿರ ನರೇಗಾ ಜಾಬ್ ಕಾರ್ಡ್ ಮಾಡಿದ್ದಲ್ಲಿ ಮಾತ್ರ ಹಂತ ಹಂತದಲ್ಲಿ ಹಣ ಬಿಡುಗಡೆಯಾಗುತ್ತದೆ ಅರ್ಜಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿ ಮುನ್ಸಿಪಾಲ್ಟಿ ನಗರ ಪಂಚಾಯಿತಿ ನಗರ ಪಾಲಿಕೆ ಸೆಲ್ಫ್ ಇನ್ ಆನ್ಲೈನ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆ್ಯಪ್ ಪೇಮೆಂಟ್ನಲ್ಲಿ ಅದು ಆಯಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ನಗರಗಳಲ್ಲಿ ರವಾನೆ ಆಗುತ್ತದೆ ಬೇಕಾದ ದಾಳಿಗಳು ಆರ್ ಟಿ ಸಿ ಕಾಪಿ ಒಪ್ಪಿಗೆ ಪತ್ರ ಖಾತೆ ಪತ್ರ ಖಾತೆ ಪದ ಕಾ ಖಾತಾ ಪತ್ರದ ಕಾಪಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಪಾಸ್ಪೋರ್ಟ್ ಸೈಜ್ ಅರ್ಜಿ ಅಲ್ಲದ ಮನೆಯ ಅರ್ಜಿದಾರರು ಅಲ್ಲದ ಮನೆಯ ಇತರೆ ಸದಸ್ಯರ ಹೆಸರಿನಲ್ಲಿ ಆರ್ ಟಿ ಸಿ ಇದ್ದಲ್ಲಿ ಅವರಿಂದ ಒಪ್ಪಿಗೆ ಮಾತ್ರ ಜಾಗ ಇಲ್ಲದವರು ನಿವೇಶನಕ್ಕಾಗಿ ಅರ್ಜಿ ಜಾಗ ಇಲ್ಲದವರು ನಿವೇಶನಕ್ಕಾಗಿ ಅರ್ಜಿ ಈ ಕೆಳಗಿನ ದಾಖಲೆಗಳೊಂದಿಗೆ ಗ್ರಾಮ ಪಂಚಾಯಿತಿ ಮುನ್ಸಿಪಾಲ್ಟಿ ನಗರ ಪಂಚಾಯಿತಿ ನಗರ ಪಾಲಿಕೆಗಳಲ್ಲಿ ಅರ್ಜಿ ಸಲ್ಲಿಸುವುದು ಆಧಾರ್ ಕಾರ್ಡ್ ಕಾ ಆಧಾರ್ ಕಾರ್ಡ್ ಕಾಫಿ ರೇಷನ್ ಕಾರ್ಡ್ ವೋಟರ್ ಐ ಡಿ ಕಾಫಿ ಬ್ಯಾಂಕ್ ಪಾಸ್ಬುಕ್ ಕಾಪಿ ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಕಾಪಿ ನಿವೇಶನ ಜಾಗ ಮುಂಜು ಮುಂಜುದಾರರಲ್ಲಿ ವಾಜಪೇಯಿ ವಸತಿ ಯೋಜನೆ ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕೆ ನಿವಾಸನ ಜಾಗ ಮುಜರಾದಲ್ಲಿ ವಾಜಪೇಯಿ ವಸತಿ ಯೋಜನೆ ಬಸವ ವಸತಿ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಧನ ಸಹಾಯ ಕೂಡ ಪಡೆಯಬಹುದು ಮನೆ ನಿರ್ಮಾಣಕ್ಕೆ ಬ್ಯಾಂಕ್ ಲೋನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬ್ಯಾಂಕುಗಳಲ್ಲಿ ಆರು ಲಕ್ಷ ಲೋನ್ ಪಡೆ ಪಡೆದಲ್ಲಿ ಬಡ್ ಬಡ್ಡಿ ಮತ್ತೆ ಆರು ಪರ್ಸೆಂಟ್ ಆರು ಪರ್ಸೆಂಟೇಜರಂತೆ ಸುಮಾರು ಎರಡು ಲಕ್ಷದವರೆಗೆ ಸಬ್ಸಿಡಿ ಕೇಂದ್ರ ಸರ್ಕಾರದಿಂದ ಖಾತೆಗೆ ಬೀಳಲಿದ್ದು ಉಳಿದ ಹಣ ಪಾವತಿಸ ಪಾವತಿ ಮಾಡಬೇಕು ಯೋಜನೆಗಳನ್ನು ಅರ್ಜಿಯನ್ನು ಬ್ಯಾಂಕ್ ಮೂಲಕವೇ ಸಲ್ಲಿಸುವುದು ಗ್ರಾಮೀಣ ಪ್ರದೇಶದವರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಬಾವಿ ತೋಡಲು ಗ್ರಾಮೀಣ ಪ್ರದೇಶದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಬಾವಿ ತೋಡಲು ಸುಮಾರು ಒಂದು ಲಕ್ಷದವರೆಗೂ ದನ ಕೊಟ್ಟಿಗೆ ಒಂದು ಪಾಯಿಂಟ್ ಅರವತ್ತು ಲಕ್ಷದವರೆಗೂ ಧನ ಸಹಾಯವಿದೆ ಮುಜರಾತಿ ಮುಜರಾತಿ ನರ್ಜಿಯು ನ ಯೋಜನಾ ಸತ್ ಸಮಿತಿಗಳಲ್ಲಿ ಬ್ಯಾಂಕ್ನಲ್ಲಿ ಮುಜರಾತಿಯಲ್ಲಿ ಮಾತ್ರ ಈ ಹಣ ಲಭ್ಯವಾಗಿದೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮತೀಯ ಅಲ್ಪಸಂಖ್ಯಾತರು ವರ್ಗದವರಾದ ಮುಸ್ಲಿಂ ಕ್ರೈಸ್ತನನ್ನು ಜೈನ್ ಪಾರ್ಸಿ ಸಿಖ್ಖರು ಬೌದ್ಧ ಜನಾಂಗದವರು ನಿಗಮದಿಂದ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ಯೋಜನೆಗಳು ಸ್ವ स्वयं उद्योग योजने स्वयं उद्योग योजने स श्रमशक्ति योजने अरी मत व्याभ्यास साल योजने योजने, कृषि यो यंत्रोपकरण खरिदी योजने गंगा कल्याण योजने पशुसंगोपना योजने टैक्सी गूड्स वाहन खरिदी योजने स्वयं उद्योग योजने स्वयं उद्योग योजन स्वयं उद्योग योजने शक्ति योजने अरी वभ्यास साल ಕೃಷಿ ಉಪಕರಣ ಖರೀದಿ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಪಶುಸಂಗೋಪನಾ ಯೋಜನೆ ಟ್ಯಾಕ್ಸಿ ಗೂಡ್ಸ್ ಖರೀದಿ ಯೋಜನೆ ಸ್ವಯಂ ಉದ್ಯೋಗ ಯೋಜನೆ ವ್ಯಾಪಾರ ಸಣ್ಣ ಕೈಗಾರಿಕೆ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ಸೇವಾ ವಲಯದಲ್ಲಿ ಬರುವ ಚಟುವಟಿಕೆಗಳಿಗೆ ಬ್ಯಾಂಕುಗಳು ಕ ಹಣಕಾಸು ಸಂಸ್ಥೆಗಳು ಸಹಾಯ ಯೋಗದೊಂದಿಗೆ ಗರಿಷ್ಠ ಐದು ಲಕ್ಷದವರೆಗೆ ಆರ್ಥಿಕ ನೆರವು ಒದಗಿಸುವುದು ಘಟಕ ವೆಚ್ಚ ಐದು ಲಕ್ಷದವರೆಗೂ ನಿಗಮದ ಘಟಕ ವೆಚ್ಚದ ಶೇಕಡ ಮೂವತ್ತ್ಮೂರರಷ್ಟು ಅಥವಾ ಗರಿಷ್ಠ ಮಿತಿ ರು ಒಂದು ಪಾಯಿಂಟ್ ಅರುವತ್ತೈದುಗಳ ಸಹಾಯಧನ ಹಾಗೂ ಘಟಕ ವೆಚ್ಚದ ಒಂದು ಲಕ್ಷದ ರುಗಳಿಗೆ ಒಳಗೆ ಇರುವ ಘಟಕಗಳಿಗೆ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮಿತಿ ರು ಮೂವತ್ತೈದರ ಸಹಾಯಧನವನ್ನು ಮುಜರು ಮಾಡುವುದು ಬಳಿಕ ಮೊತ್ತವನ್ನು ಬ ಬೆಳಗೊಂಡು ಭರಿಸುವುದು ಬೇಕಾಗುವ ದಾಖಲೆಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿಗಳ ಕುಟುಂಬ ವಾರ್ಷಿಕ ವರಮಾನ ಗ್ರಾಮಾಂತರ ರು ಎಂಬತ್ತೊಂದು ಸಾವಿರ ನಗರ ಪ್ರದೇಶದವರಿಗೆ ರು ಒಂದು ಪಾಯಿಂಟ್ ಮೂರು ಲಕ್ಷದ ಒಳಗಿರಬೇಕು ಅರ್ಜಿದಾರರು ಮತ್ತು ಜಮೀನುದಾರರು ಪಡಿತರ ಚೀಟಿ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕೋಟೆಸ್ನನ್ನು ಯೋಜನಾದವರೆಗಿನ ಮತ್ತು ಲೈಸೆನ್ಸ್ ಅರ್ಜಿದಾರರು ಮತ್ತು ಜಮೀನುದಾರರು ತಲಾ ಮೂರು ಭಾವಚಿತ್ರ ಬ್ಯಾಂಕ್ ಪಾಸ್ಬುಕ್ ಪುಸ್ತಕಗಳು ಜೆರಾಕ್ಸ್ ಪ್ರತಿ ಮತ್ತು ಆಧಾರ ಕಾರ್ಡ್ ಬ್ಯಾಕಿನಗಳು ಇತಾಯ ಖಾತೆ ಹೊಂದಾಣಿಕೆ ಲಿಂಕ್ ಮಾಡಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದ ಕನಿಷ್ಠ ಹತ್ತು ವರ್ಷ ವಾಸವಾಗಿರಬೇಕು ವಾಸ್ತವ್ಯ ದೃಢೀಕರಣ ಪತ್ರ ಅರ್ಜಿದಾರ ವಯಸ್ಸಿನ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷ ಅರ್ಜಿದಾರರ ಬ್ಯಾಂಕ್ ಪ್ರಬಂಧವನ್ನು ಸಂಪರ್ಕಿಸಿ ಸಾಲ ನೀಡುವ ಬಗ್ಗೆ ಖಚಿತಪಡಿಸುವುದು ಶ್ರಮಶಕ್ತಿ ಯೋಜನೆ ಯೋಜನೆಯಲ್ಲಿ ಅಲ್ಪಸಂಖ್ಯಾತರು ಸಮುದಾಯದ ಕಡು ಬಡವರು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕುಶಲ ವೃತ್ತಿ ಕುಶಲದಾರರು ಆಧುನಿಕ ತಂತ್ರಜ್ಞಾನ ಬಳಕೆಯಿಂದಾಗಿ ತಮ್ಮ ಸಾಂಪ್ರದಾಯಿಕ ಮಾರುಕಟ್ಟೆಯನ್ನು ಅಥವಾ ವೃತ್ತಿಕೌಶಲ್ಯತೆಯನ್ನು ಅನುಗುಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಆದಾಯ ಹೆಚ್ಚಿಸುವ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳಲು ಅಗತ್ಯವಿರುವ ಆರ್ಥಿಕ ನೆರವನ್ನು ಕಲ್ಪಿಸುವ ಉದ್ದೇಶದಿಂದ ಶ್ರಮಶಕ್ತಿ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು ಹಾಗೂ ಸಾಂಪ್ರದಾಯಿಕ ವೃತ್ತಿ ಕುಶಲಗಳು ಆಟೋ ಮೊಬೈಲ್ಸ್ಗಳು ರಿಪೇರಿಗಳು ನರ್ಸ್ ಸರ್ವೀಸಿಂಗ್ ಗ್ಯಾಸ್ ಆ್ಯಂಡ್ ಆರ್ಡ್ ವೆಡ್ಸ್ ಬ್ಯಾಡ್ಸ್ ವೈಡಿಂಗ್ ಿ ಮರದಿಗೆ ಕೆಲಸ ಅಡಿಗೆ ಅವರಿಗೆ ಟೈಲರಿಂಗ್ ಬಟ್ಟೆ ಹಬ್ಬ ಇಲ್ಲಿ ಒಣ ಒಣಚಾರಿಕೆ ಮುದ್ರಣಗಾರಿಕೆ ಬೆತ್ತ ಬೆತ್ತದ ಕೆಲಸ ಸಿಲ್ಕ್ ರಿಲೇಜಿಂಗ್ ಟಿಂಕ್ವಿಂಗ್ ಕೆಲಸ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಮರದ ಆಟಿಕೆ ತಯಾರಿಕೆ ಮಂಡಕ್ಕೆ ಬುಟ್ಟಿ ಅಲ ಅವಲಕ್ಕೆ ಬುಟ್ಟಿ ಬಿದಿರು ವರ್ಕ್ ಕಮ್ಮಗಾರಿಕೆ ಎಲೆಕ್ಟ್ರಾನಿಕ್ ವೈರಿಂಗ್ಸ್ ಆ್ಯಂಡ್ ರಿವೈಂಡಿಂಗ್ ಆಫ್ ದ ಮೀನುಗಾರಿಕೆ ಸಲಕರಣೆ ಕಚೇರಿನ ಇಂಥ ಐನೂರುಗಾರಿಕೆ ಕೆಲಸ ಪಾತ್ರ ಪಾತ್ರಿಕೆ ತಯಾರಿಕೆ ಕಲಾಯಿ ಕೆಲಸ ಸಣ್ಣದ ಕೆಲಸ ಇಂತಹ ಎಲ್ಲ ಕ ಕೆಲಸಗಳಿಗೂ ಐವತ್ತು ಸಾವಿರದವರೆಗೆ ಸಾಲದ ಸಹಾಯವನ್ನು ಸೌಲಭ್ಯಗಳನ್ನು ನೀಡಲಾಗುತ್ತದೆ ಐವತ್ತು ಸಾವಿರದ ಮುಜರಾಯಿ ಮುಜರಾಯಿತಿ ಸಾಂಪ್ರದಾಯಿಕ ಪರಂಪರೆಗಳಲ್ಲಿ ಯೋಜನೆಗಳನ್ನು ರೂಪಿಸುವ ಒಂದು ಕಾರ್ಯಕ್ರಮವಾಗಿರುವ ಸಬ್ಸಿಡಿಯೊಂದಿಗೆ ನಾಲ್ಕು ಪರ್ಸೆಂಟೇಜ್ ಮುಜರಾತಿ ಪಡೆಯಲಾಗುತ್ತದೆ ಕುಟುಂಬದ ಒಬ್ಬರಿಗೆ ಮಾತ್ರ ಸಾಲ ಮಜರು ಮಾಡಲಾಗುತ್ತೆ ಬೇಕಾಗುವ ದಾಖಲೆಗಳು ಜಾತಿ ಪ್ರಮಾಣಪತ್ರ ಪಡಿತರ ಚೀಟಿ ಆಧಾರ್ ಕಾರ್ಡ್ ಕೋಟೆಸ್ ಅಥವಾ ಯೋಜನಾವಧಿ ಮತ್ತು ಲೈಸೆನ್ಸ್ ಅರ್ಜಿದಾರರು ಮತ್ತು ಜಮೀನ್ದಾರರು ತಲಾ ಮೂರು ಭಾವಚಿತ್ರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ರಾಜ್ಯದ ಕನಿಷ್ಠ ವಾಪದ ವ್ಯತ್ಯಾಸ ದೃಢೀಕರಣ ಪತ್ರ ಆ ಅರ್ಜಿದಾರರ ವಯಸ್ಸಿನ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಐವತ್ತೈದು ವರ್ಷಗಳು ಅರಿವಿನ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಗಳನ್ನು ಮಾಡಲಾಗುತ್ತೆ ಈ ಯೋಜನೆಯಡಿಯಲ್ಲಿ ವೃತ್ತಿ ನಿರತರ ವಿದ್ಯಾಭ್ಯಾಸಕ್ಕಾಗಿ ಅಂದರೆ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಎಮ್ ಬಿ ಎ ಎಮ್ ಸಿ ಎ ಎಂ ಟೆಕ್ ಪಿ ಎಚ್ ಡಿ ಎಮ್ ಇ ಎಮ್ ಎಸ್ ಡಿಗ್ರಿ ಎಮ್ ಡಿ ಎಮ್ ಪಿ ಎ ಎಮ್ ಡಿ ಎಸ್ ಎಮ್ ಟಿ ಎಮ್ ಬಿ ಬಿ ಎ ಎಮ್ ಕಾಮ್ ಡಿ ಎಡ್ ಐ ಟಿ ಐ ಡಿಪ್ಲೊಮೊ ನರ್ಸರಿಂಗ್ ಬಿ ಡಿ ಎಸ್ ಎಮ್ ಎ ಎಮ್ ಎಸ್ ಸಿ ಬಿ ಬಿ ಎ ಬಿ ಕಾಮ್ ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಮೆಕ ಇತ್ಯಾದಿ ವಿದ್ಯಾಭ್ಯಾಸಗಳಿಗೆ ಅಭ್ಯರ್ಥಿಗಳು ಅವರವರ ವ್ಯಾಸಂಗ ಪೂರ್ಣಗೊಳಿಸುವವರೆಗೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ವ್ಯಾಸಂಗವನ್ನು ಅನುಗುಣವಾಗಿ ನಿಯಮದ ಸಾಲ ಸೌಲಭ್ಯವನ್ನು ಕಲ್ಪಿಸುವ ಉದ್ದೇಶ ಹೊಂದಿದೆ ಬಿ ಇ ಎಂ ಬಿ ಎಸ್ ಟಿ ಡಿ ಎಸ್ ಸಿ ಬಿ ಎಮ್ ಬಿ ಯು ಎಮ್ ಎಸ್ ಮತ್ತು ಎಂ ಬಿ ಎಂ ಎಸ್ ಎಮ್ 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 ಎಸ್ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಸಿ ಇ ಟಿಯವರೆಗೂ ನಿಗದಿಪಡಿಸಿದ ಶುಲ್ಕವನ್ನು ಸಾಲ ಬಿಡುಗ ಬಿಡುಗಡೆ ಮಾಡಲಾಗುವುದು ಇದಕ್ಕೆ ವಾರ್ಷಿಕವಾಗಿ ಶೇಕಡ ಎರಡರಷ್ಟು ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತದೆ ಹಾಗೂ ವ್ಯಾಸಂಗ ಮುಗಿಸಿದ ಒಂದು ವರ್ಷದ ನಂತರ ಫಲಾಭಾವಿಯು ನಿಗಮ ಮರುಪಾವತಿಯನ್ನು ಮಾಡಬೇಕಾಗುತ್ತದೆ ಅರಿವು ಸಿ ಇ ಟಿ ಯೋಜನೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಸಿ ಇ ಟಿ ಹಾಜರಾದ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಸಮುದಾಯ ವಿದ್ಯಾರ್ಥಿಗಳು ಯಾಕೆ ಪಡೆದು ವೃತ್ತಿ ಪರೀಕ್ಷಣೆಗೆ ಸಿಟನ್ನು ಆಯ್ಕೆ ಮಾಡಿಕೊಂಡು ಕೂಡಲೇ ನಿಮ್ಮ ನಿಮ್ಮ ನಿಗಮವು ಅಂತಹ ವಿದ್ಯಾರ್ಥಿಗಳು ಮುಂಚಿತವಾಗಿ ಸಾಲವನ್ನು ಮಜೂರು ಮಾಡುತ್ತದೆ ಅಂತಹ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಕಾಲೇಜಿಗೆ ಪಾವತಿಸಬೇಕಾದ ಬೋಧನಾ ಸ್ವರೂಪವನ್ನು ನಿಗಮ ನೇರವಾಗಿ ಇ ಎ ಮೂಲಕ ಪಾವತಿಸಲಾಗುತ್ತೆ ಅರಿವು ಏ ನೀಟ್ ಯೋಜನೆ ವೈದ್ಯಕೀಯ ಮತ್ತು ದಂತ ವೈ ವೈದ್ಯಕೀಯ ಕೋರ್ಸ್ ಪ ಮಾಡಬಯಸುವ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಹಾಜರಾಗಿರುವುದು ಅವರ ಬೋಧನಾ ಶುಲ್ಕದ ಸರ್ ಸರ್ಕಾರಿ ಶೀಟಮ್ ಅಂಡ್ರೆಡ್ ಪರ್ಸೆಂಟೇಜ್ ಸಾ ಖಾಸಗಿ ಸೀಟಮ್ ಐವತ್ತರಷ್ಟು ಸಾಲವನ್ನು ಮುಜರಾತು ಮಾಡಲಾಗುತ್ತದೆ ಬೇಕಾಗುವ ದಾಖಲಾತಿಗಳು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅರ್ಜಿದಾರರು ಕುಟುಂಬದ ವಾರ್ಷಿಕ ವರಮಾನ ಅರುವತ್ತ ಆರು ಲಕ್ಷದವರೆಗೂ ಆರೂವರೆಗೂ ಒಳಗಿರುತ್ತೆ ವಿದ್ಯಾರ್ಥಿಗಳು ನಾಲ್ಕು ಭಾವಚಿತ್ರ ಮತ್ತು ತಂದೆ ಅಥವಾ ತಾಯಿಯ ಎರಡು ಭಾವಚಿತ್ರ ಪಡಿತರ ಚೀಟಿ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಎಸ್ ಎಸ್ ಎಲ್ ಸಿ ಡಿಪ್ಲೊಮಾ ಪಿ ಯು ಸಿ ಡಿಗ್ರಿ ಅಥವಾ ಸೆಮಿಸ್ಟರ್ ಮತ್ತು ಇದೆಲ್ಲ ಕಾರ್ಡು ದೃಢೀಕರಿಸುವ ಮತ್ತು ಒಟ್ಟು ವ್ಯಾಸಂಗ ಸಿ ಇ ಟಿ ನೀಟ್ ಪ್ರಮಾಣದ ಪತ್ರದ ಜ ಜೆರಾಕ್ಸ್ ಐವತ್ತು ರೂಪಾಯಿ ಚಾಪಾಕಾಗದ ಇಂಟಿಮೇಟ್ಲಿ ಬಾಂಡ್ ತಂದೆ ಪಡೆದ ಅಥವಾ ತಾಯಿ ಹೆಸರಿನಲ್ಲಿ ನೋಟರಿಯಾಗಿರುವ ಎರಡು ಪಾರ್ಟಿ ಡಿ ಎಮ್ ಟಿ ಸಿ ಎಂದು ಮುಂದಿಸಲಾಗಿದೆ ವಿದ್ಯಾರ್ಥಿ ಅಭ್ಯಾಸ ಮಾಡುವ ಕಾಲೇಜಿನ ಬ್ಯಾಂಕ್ ಖಾತೆ ಇಷ್ಟು ಇ ಎಮ್ ಐ ಎಲ್ಲವನ್ನು ಕೊಡಬೇಕಾಗುತ್ತೆ ಈ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸುವ ಒಂದು ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂಬುದು ನಿಯಮವಾಗಿರುತ್ತದೆ ಕೃಷಿಯ ನೋಡಿ ಈ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸುವ ಒಂದು ಕಿರು ಸಾಲ ಯೋಜನೆ ಯೋಜನೆ ನಗರ ಪ್ರದೇಶದಲ್ಲಿ ಗ್ರಾಮ ವಾಸಿಸುವುದರ ಮತೀಯ ಅಲ್ಪಸಂಖ್ಯಾತರು ಸಾಮಾನ್ಯವಾಗಿ ಅನಕ್ಷರಾಗಿದ್ದು ಅಂತವರ ಅಲ್ಪಸಂಖ್ಯಾತರ ಸಮುದಾಯದವನ್ನು ಆ ದೊಡ್ಡದಲ್ಲಿ ಪಾಲುಗಾರಿಕೆ ಗುಂಪುಗಾರಿಕೆಯಲ್ಲಿ ಅಥವಾ ಸರ್ಕಾರ ಇತರ ಮೂಲಕ ಸಂಘಟನೆಗಳನ್ನು ಮೂಡಲು ಮೂಡುವ ಒಂದು ವ್ಯವಸ್ಥೆಗಳನ್ನು ಮಾಡಿದೆ ಸಂಘವು ಚಟುವಟಿಕೆ ಲಭ್ಯವಾಗಿದ್ದು ಗುಂಪಿನಲ್ಲಿ ಸದಸ್ಯರಾಗಿ ಪಾಲು ಜಮೀನು ಹೊಂದಿದ್ದು ಸರ್ಕಾರಿ ಸರ್ಕಾರಿ ರಹಿತ ಸ್ವಾಮ್ಯ ಸಂಸ್ಥೆಗಳೊಂದಿಯೊಂದಿಗೆ ಸಣ್ಣ ಪ್ರಮಾಣದ ಆರ್ಥಿಕ ಸಾಲ ಯೋಜನೆಯಲ್ಲಿ ಸಾಲ ಮಂಜೂರಾತಿ ಮಾಡತಕ್ಕದ್ದಲ್ಲ ಮೈಕ್ರೋ ಕ್ರೆಡಿಟ್ ಹಣಕಾಸು ಹಣಕಾಸು ಯೋಜನೆಯಲ್ಲಿ ಮತ್ತು ಸ್ವಯಂ ಉದ್ಯೋಗ ಯೋಜನೆಯಲ್ಲಿ ಶೇಕಡಾ ಐವತ್ತರಷ್ಟು ಸಹಾಯಧನ ಗರಿಷ್ಠ ಐದು ಸಾವಿರದವರೆಗೆ ಪಲಾಭಾವನೆ ಮುಂಜಾನೆ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಬೇಕಾಗಿರುವ ದಾಖಲಾತಿಗಳು ಜಾತಿ ಪ್ರಮಾಣ ಪತ್ರ ಪ್ರಮಾಣಪತ್ರ ಪ್ರಮಾಣ ಪತ್ರ ಅರ್ಜಿದ ಜಮೀನು ಪಡಿತರ ಚೀಟಿ ಕೊಟೇಶನ್ ಅರ್ಜಿದಾರರು ಸಂಘದ ಹೆಸರಿನಲ್ಲಿ ಯೋಜನೆ ಬ್ಯಾಂಕ್ ಬೇಕಾದ ಖಾತೆಗಳು ಸ್ವಯಂ ಸೇವಾ ಯೋಜನೆಗಳು ಪ್ರತಿ ಸದಸ್ಯರ ಬ್ಯಾಂಕ್ ಖಾತೆಯಲ್ಲಿ ಅರ್ಜಿದಾರರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಹತ್ತು ವರ್ಷ ವಾಸವಾಗಿರಬೇಕು ಕೃಷಿ ಯಂತ್ರೋಪಕರಣ ಖರೀದಿ ಮ್ಯಾನಿಟರಿ ಫಾರ್ಮಸಿ ಅಲ್ಪಸಂಖ್ಯಾತರ ಸಮುದಾಯಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿ ಟಿಲ್ಲರ್ ಉಕ್ಕಿನ ನೇಗಿಲು ಟಿಕ್ಸ್ ಕಳೆ ಕೀಳುವ ಯಂತ್ರ ಫ್ಯಾಂಪ್ಸಾ ಮತ್ತು ಟ್ಯಾಕ್ಟರ್ ಮುಂತಾದ ನೂತನ ಕೃಷಿ ಸಲಕರಣೆ ಶೇಕಡ ಐವತ್ತರಷ್ಟು ಸಹಾಯಧನ ಗರಿಷ್ಠ ಗರಿಷ್ಠ ಒಂದು ಒಂದು ಲಕ್ಷದವರೆಗೂ ಘಟಕ ಯೋಜನೆ ನೀಡಲಾಗುತ್ತದೆ ಬೇಕಾದ ಜಾತಿ ಪ್ರಮಾಣ ಪತ್ರ ಅರ್ಜಿಗೆ ವರಮಾನ ಎಂಬತ್ತೊಂದು ಸಾವಿರದವರಾಗಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಅರ್ಜಿದಾರು ಜಮೀನ್ದಾರರು ಪಡಿತರವಾಗಿರಬೇಕು ಅರ್ಜಿದಾರರು ಬ್ಯಾಂಕ್ ಪಾಸ್ಬುಕ್ ಉಳಿತಾಯ ಖಾತೆ ಆರ್ ಟಿ ಸಿ ಫಲಾಭಾವಿಗಳನ್ನು ಹೊಂದಿರಬೇಕಾಗುತ್ತೆ ಗಂಗಾ ಕಲ್ಯಾಣ ಯೋಜನೆ ನೀರಾವರಿ ನಿಯಮಗಳಲ್ಲಿ ಉಚಿತವಾಗಿ ಸೌಲಭ್ಯವಾಗುವ ಮತೀಯ ಅಲ್ಪಸಂಖ್ಯಾತ ವರ್ಗಗಳ ಸೇರಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಒಂದು ಒಂದೇ ಕಡೆ ಕನಿಷ್ಠ ಒಂದು ಎಕರೆ ಒಣ ಜಮೀನಿನ ಎರಡು ಲಕ್ಷ ರು ಘಟಕ ವೆಚ್ಚದಲ್ಲಿ ಕೊಳವೆ ಬಾವಿ ತೊರೆದು ಬಾವಿ ಕೊರೆಸಿ ಪಂಪ್ಸೆಟ್ ಮತ್ತು ಇತರೆ ಉಪಕರಣಗಳು ಸರಬರಾಜು ಮಾಡಿ ಬೆಸ್ಕಾಮಿಂದ ವೈ ಎಮ್ ಡಿ ಇ ಎಮ್ ಡಿ ಪಾವತಿಸಿ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತದೆ ಬೇಕಾಗುವ ದಾಖಲೆ ಜಾತಿ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ವರ ವಾರ್ಷಿಕ ವರಮಾನ ಗ್ರಾಮಾಂತರದಲ್ಲಿ ಎಂಬತ್ತೊಂದು ಸಾವಿರದವರೆಗೆ ಪಡಿತರ ಚಿ ಪಡಿತರ ರೇಷನ್ ಜೆರಾಕ್ಸು ಆಧಾರ್ ಕಾರ್ಡ್ ಅಥವಾ ಆರ್ ಟಿ ಸಿ ಮೂಲಪತ್ರೆಗಳು ಭಾವಚಿತ್ರ ಇ ಸಿ ಭೂ ನಕ್ಷೆ ವಂಶ ವೃಕ್ಷ ಮತ್ತು ಕಂದಾಯ ರಸದಿ ಮೂಲ ಪ್ರತಿ ಸಣ್ಣ ಇಳುವರಿಗಾಗಿ ಪ್ರಮಾಣ ಪತ್ರ ತಹಸೀಲ್ದಾರ್ ಸಣ್ಣ ಇಳುವರಿಗಾಗಿ ಪ್ರಮಾಣ ಪತ್ರ ತಹಸೀಲ್ದಾರಿಂದ ಕೃಷಿ ಅವಲಂಬಿತವಾಗಿರುವ ಬಗ್ಗೆ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ದೃಢೀಕರಣ ಪತ್ರ ಬೇರೆ ನೀರಿನ ಸೌಲಭ್ಯ ಇಲ್ಲದ ಬಗ್ಗೆ ಸ್ವಯಂ ಘೋಷಣಾ ಪತ್ರ ಕೊಳವೆ ಬಾವಿ ಕೊರೆಯುವ ಬಗ್ಗೆ ಗ್ರಾಮ ಪಂಚಾಯಿತಿಯಿಂದ ಪಿ ಡಿ ಯು ಪಿ ಡಿಒಯಿಂದ ಪಡೆದ ಆಕ್ಷೇಪಣಾರಹಿತ ಪ್ರಮಾಣ ಪತ್ರ ಮೆ ಮೆಸ್ಕಾಂನಿಂದ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಬಗ್ಗೆ ಪ್ರಮಾಣ ಪತ್ರ ಅರ್ಜಿ ಅರ್ಜಿದಾರರು ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಹತ್ತು ವರ್ಷ ವಾ ವಾಸವಾಗಿರಬೇಕು ಗ್ರಾಮೀಣ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ಹತ್ತು ವರ್ಷವಾಗಿರಬೇಕು ವ್ಯಾಸಸ್ಥೆ ದೃಢೀಕರಣ ಪತ್ರ ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಗಳು ಗರಿಷ್ಠ ಐವತ್ತೈದು ವರ್ಷಗಳಾಗಿರಬೇಕು ಅದು ವರ್ಷದವರೆಗೆ ಪಶುಸಂಗೋಪನಾ ಯೋಜನೆ ಈ ಯೋಜನೆಯಲ್ಲಿ ಪಶುಸಂಗೋಪನೆ ಉತ್ತೇಜನ ನೀಡಿ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ನಿರಂತರ ಆದಾಯ ಹೊಂದುವ ಸಲುವಾಗಿ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಮುಂತಾದ ಕೃಷಿ ಸಂಬಂಧಿತ ಚಟುವಟಿಕೆ ನಡೆಸಲು ಐವತ್ತರಷ್ಟು ಸಹಾಯಧನ ಸೇರಿ ನಾಲ್ಕು ನಲವತ್ತರವರೆಗೆ ಯೋಜನೆಯನ್ನು ಪಡೆಯಬೇಕು ಹತ್ತು ನಲವತ್ತು ಸಾವಿರ ಘಟಕ ವೆಚ್ಚದಲ್ಲಿ ನೂರರಷ್ಟು ವೆಚ್ಚ ನೀಡಲಾಗುತ್ತದೆ ಬೇಕಾಗುವ ದಾಖಲಾತಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿದಾರರು ಕುಟುಂಬದ ವಾರ್ಷಿಕ ವರಮಾನ ರೂ ಒಂದು ಪಾಯಿಂಟ್ ಒಳಗಿರಬೇಕು ಅರ್ಜಿದಾರರು ಜಮೀನುದಾರರು ಪಡಿತರ ಚೀಟಿ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಜಮೀನು ಜಾ ಜಾನುವಾರರ ಮೌಲ್ಯದ ಬಗ್ಗೆ ಪಶು ವೈದ್ಯತೆಯಿಂದ ಪ್ರಮಾಣ ಪತ್ರ ಅರ್ಜಿದಾರರು ಮತ್ತು ಜಮೀನುದಾರರು ತಲಾ ಮೂರು ಭಾವಚಿತ್ರ ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿ ಮತ್ತು ಆಧಾರ್ ಕಾರ್ಡ್ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಹೊಂದಾಣಿಕೆ ಲಿಂಕ್ ಮಾಡಿರಬೇಕು ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ವಾಸ್ತವ್ಯ ದೃಢೀಕರಣ ಪತ್ರ ಅರ್ಜಿದಾರ ವಯಸ್ಸು ಹದಿನೆಂಟರಿಂದ ನಲವತ್ತೈದು ವರ್ಷದವರೆಗಿರಬೇಕು ಈ ರೀತಿ ಟ್ಯಾಕ್ಸಿ ಮತ್ತು ಗೋಟ್ ಖರೀದಿಯ ಬಗ್ಗೆ ಹಲವಾರು ಯೋಜನೆಗಳನ್ನು ರೂಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಇದರಿಂದ ಉತ್ತಮ ಅತ್ಯುತ್ತಮವಾದಂಥ ಯೋಜನೆಗಳನ್ನು ರೂಪಿಸುವ ಬೇಕಾಗಿರ್ತಕ್ಕಂಥ ದಾಖಲಾತಿ ಸೇಮ್ ಇರುತ್ತೆ ಬ್ಯಾಂಕ್ ಪುಸ್ತು ಎಲ್ಲವನ್ನು ನೀಡುವಂಥ ಅವಶ್ಯಕ ಕರ್ನಾಟಕದ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಯೋಜನೆಯಡಿಯಲ್ಲಿ ಎಲ್ಲ ಸಮಸ್ತ ಬಾಂಧವರಿಗೂ ತಿಳಿಸುವ ಒಂದು ವ್ಯವಸ್ಥೆನ ಮಾಡಲಾಗುತ್ತದೆ ಇಷ್ಟೆಲ್ಲ ಯೋಜನೆಗಳನ್ನು ನೀವು ಸದುಪಯೋಗನ ಕೊಟ್ಟಿಗೆ ಕುರಿ ಸೈಡ್ ಮೇಲೆ ನಲವತ್ತ್ಮೂರು ಸಾವಿರ ಮತ್ತು ಸ ಕರ್ನಾಟಕ ವಸತಿ ಮುಂಜರಾಯಿತಿ ಯೋಜನೆಯಡಿಯಲ್ಲಿ ಕೂಲಿ ಕಾಣ ಇಪ್ಪತ್ತೆರಡು ಸಾವಿರ ರು ಅನ್ನು ಒಳಗೊಂಡಿರುತ್ತೆ ಜಮೀನು ಸಮಸ್ ಸಮತಟ್ಟು ಮಾಡಲು ಹತ್ತು ಸಾವಿರ ದೊರೆಯುತ್ತದೆ ಜಮೀನಿನಲ್ಲಿ ತಡೆ ಜಮೀನಿನಲ್ಲಿ ತಡೆ ಗೋಡೆ ರಿವರ್ ಮೆಂಟ್ ಕಟ್ಟಡ ಪ್ರತಿ ರೈತರಿಗೆ ಒಂದು ಲಕ್ಷ ರೂವರೆಗೆ ವರೆಗೆ ದೊರೆಯುತ್ತದೆ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣಕ್ಕೆ ನಲವತ್ತ್ಮೂರು ಸಾವಿರ ಜಮೀನಿನಲ್ಲಿ ಕೊಳವೆ ಬಾವಿಗೆ ಇಂಗು ಗುಂಡಿ ನಿರ್ಮಾಣ ಮಾಡಲು ಹತ್ತೊಂಬತ್ತು ಸಾವಿರ ಬಾವಿ ಅಥವಾ ಹಿಂಗು ಗುಂಡಿ ನಿರ್ಮಾಣ ಮಾಡಲು ಹತ್ತೊಂಬತ್ತು ಸಾವಿರ ಮನೆಯ ಮನೆ ಮೇಲೆ ನೀರು ಕೊಯ್ಲು ಕಾಮಗಾರಿಕೆ ಮೂವತ್ತು ಸಾವಿರ ದೊರೆಯುತ್ತದೆ ತಮ್ಮ ಜಮೀನುಗಳಲ್ಲಿ ವಿವಿಧ ಜಾತಿ ತೋಟಗಾರಿಕೆ ಬೆಳೆ ನೀಡಲು ಮತ್ತು ಬೇಳೆ ಬೇಳೆ ಕಡೆ ಹೆಕ್ಟೇರ್ ತೆಂಗು ಮತ್ತು ಪ ಅರವತ್ತೆರಡು ಪಾಯಿಂಟ್ ನಲವತ್ತೊಂಬತ್ತು ಗೇರು ಮಾವು ಸಂಪುಟ ಹತ್ತು ಸಾವಿರ ದಾಳಿಂಬೆ ಐವತ್ತೊಂಬತ್ತು ಸಾವಿರದ ತೆಂಗು ಅರವತ್ತೆರಡು ಸಾವಿರದ ನಾನ್ನೂರು ತೊಂಬತ್ತೆರಡು ಬಿಡುಗಡೆ ಆಗುತ್ತದೆ ಪ್ರತಿ ಬೆಳೆ ಹೆಕ್ಟೇರ್ಗೆ ಅರವತ್ತೆರಡು ಸಾವಿರ ದಾಳಿಂಬೆ ಎಂಬತ್ತೆರಡು ಸಾವಿರ ಸೀರೆ ತೊಂಬತ್ನಾಲ್ಕು ಸಾವಿರ ನಾಲ್ಕು ಸೀ ಸೀಕ್ರೆಟ್ ಅಂದರೆ ಹುಣಸೆ ತೊಂಬತ್ತ್ನಾಲ್ಕು ಸಾವಿರ ಸಿ ಪೀತಾಪಲ ಐವತ್ತ್ಮೂರು ಸಾವಿರ ನುಗ್ಗೆ ನುಗ್ಗೆ ಒಂದು ಲಕ್ಷದ ಒಂದು ಹದಿನಾರು ಸಾವಿರ ಬಾಳೆ ಎರಡು ಲಕ್ಷದವರೆಗೆದ ಪಪಾಯಿ ಎರಡು ಇಪ್ಪತ್ತು ಸಾವಿರದವರೆಗೂ ನಿರ್ಮಾಣವಾಗಿರುತ್ತೆ ಪಪಾಯಿ ನಿರ್ಮಾಣಕ್ಕೆ ತೇಗ ಹೊನ್ನೆ ಬೀಟಿ ಸಿಗಂಧ ಅಕೇಸಿ ರಕ್ತ ಚಂದನ ಸಿಲ್ವಾರ್ ಟ್ಯಾಕ್ ಮತ್ತು ಇತರ ಜಾತಿಯ ಸಸಿಗಳನ್ನು ತಮ್ಮ ಭೂಮಿಯಲ್ಲಿ ಬೆಳೆಸಲು ಮಹಾನಗರ ಗ್ರಾಮೀಣ ಯೋಜನೆಯಲ್ಲಿ ಸಹಾಯಧನ ದೊರೆಯುತ್ತದೆ ಇಪ್ಪು ನೇರಳೆ ಹೊಸದ ಡೇ ನೀರುವುದರಿಂದ ಧನ ಸಹಾಯ ಮೀನು ಸಾಗಣೆಗೆ ತೊಟ್ಟಿ ನಿರ್ಮಿಸಲು ಸಹಾಯಧನ ದೊರೆಯುತ್ತದೆ ಎರೆ ಹೂಡು ಗೊಬ್ಬರ ತೋರಿಸಲು ತೊಟ್ಟಿ ನಿರ್ಮಾಣಕ್ಕೆ ಹಣ ಸಹಾಯಧನ ತೋರುತ್ತದೆ ಅನೇಕ ಯೋಜನೆಗಳನ್ನು ಮಹಾನ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅಡಿಯಲ್ಲಿ ಯೋಜನೆ ನೀಡುತ್ತೆ ಹೆಚ್ಚಿನ ನಿಮ್ಮ ಗ್ರಾಮಸ್ಥರಿಂದ ತಿಂಗಳಿಗೆ ಇನಾಮ್ ನಾಲ್ಕರಿಂದ ಮುಹಜಿನ್ಗೆ ಮೂವರು ಸಾವಿರ ರೂಪಾಯಿ ಧನ ಸಹಾಯ ವರ್ಕ್ ನಲ್ಲಿ ನಡೆಯುವ ಕಾರ್ಯಕ್ರಮ ಈ ರೀತಿಯಲ್ಲಿ ಮೂರು ಸಾವಿರದ ಆದ ಯೋಜನೆಗಳನ್ನು ಇನಾಮ್ ಮಹದನ್ ಬೇಗೆ ದಾಖಲೆಗಳು ಪಾಸ್ಪೋರ್ಟ್ ಒಂದು ಸ್ಯಾ ಸ್ಟ್ಯಾಂಡ್ ಕಾಫಿ ಲೆಡ್ ಕಾಫಿ ಈ ರೀತಿಯಲ್ಲಿ ದಾಖಲಾತಿಗಳು ಬರುತ್ತವೆ ಮಸೀದಿಗಳು ಮಸೀದಿಯ ಮದರಸ ಬೇಕಾಗಿರುವಂಥ ದಾಖಲೆಗಳು ದೊರೆಯುವಂಥ ವ್ಯವಸ್ಥೆಗಳನ್ನಾಗಿರುತ್ತೆ ಸೊ ಅರ್ಜಿ ಸಲ್ಲಿಸುವ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಏನು ಮಸೀದಿ ಮದರಸಾದಿಂದ ಬೇಕಾದ ದಾಖಲೆಗಳು ಅರ್ಜಿ ಸಲ್ಲಿ ಅರ್ಜಿ ದೊರೆಯುವ ಸ್ಥಳ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ವೇ ವಿದ್ಯಾರ್ಥಿ ವೇತನ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ವೇತನದ ಪರ ಜಾತಿ ಮತ್ತು ಪರಿಸ್ಥಿತಿ ಪಂಗಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಂಗಡಕ್ಕೆ ಸೇರಿದ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ನಿಯಮಗಳನ್ನು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷದ ವಿದ್ಯಾರ್ಥಿಗಳ ವೇತನಕ್ಕೆ ನಮ್ಮ ರಾಜ್ಯದಲ್ಲಿ ಹೆಮ್ಮೆಯ ಐ ಟಿ ಕಂಪನಿಗಳು ಇಂಫೋಸಿಸ್ ನೀಡುವ ವಿದ್ಯಾರ್ಥಿಗಳ ವೇತನ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾರ್ಥಿ ವೇತನ ಧೀರುಬಾಯಿ ಅಂಬಾನಿ ವಿದ್ಯಾರ್ಥಿ ವೇತನ ಅಂಗವಿಕಲರಿಗೆ ವಿದ್ಯಾರ್ಥಿ ವೇತನ ಅಂಬೇಡ್ಕರ್ ನ್ಯಾಷನಲ್ ಮೆರಿಟರ್ ಅವಾರ್ಡ್ ಜಾತಿ ವಿದ್ಯಾರ್ಥಿಗಳ ವೇತನ ಕೇಂದ್ರ ಸರ್ಕಾರ ವಿಜ್ಞಾನ ತಂತ್ರಜ್ಞಾನ ನೀಡುವ ಮೆರಿಟ್ ಯೋಜನೆ ಮತ್ತು ಮೆರಿಟ್ ಸ್ಕಾಲರ್ಶಿಪ್ ದ್ವಿತೀಯ ಪಿ ಯು ಸಿ ಪರವಾನಗಿ ನಮ್ಮ ರಾಜ್ಯದ ಹೆಮ್ಮೆ ಐ ಟಿ ಕಂಪನಿಗಳು ವಿಪ್ರೋ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ಗಳು ನೀಡ್ತಕ್ಕಂಥ ಇಂಥ ವೆರೈಟಿ ವಿದ್ಯಾಸಿರಿ ವಿದ್ಯಾಸುಲ್ಕಗಳನ್ನು ನೀಡುವ ಒಂದು ವ್ಯವಸ್ಥೆಗಳನ್ನು ಕರ್ನಾಟಕ ಸರ್ಕಾರದಿಂದ ವೆಬ್ ವಿಳಾಸಗಳು ನೋಡಿ ಹೇಮಾವತಿ ಧನ ಸಹಾಯ ಜಿಂದಾಲ್ದದು ಕೇಂದ್ರ ಸರ್ಕಾರದಿಂದ ಧನ ಸಹಾಯಗಳನ್ನು ನೀಡಲಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಎಲ್ಲ ರೀತಿಯ ಯೋಜನೆಗಳು ಸಹ ಸ್ಕಾಲರ್ಶಿಪ್ನ ಮೂಲಕ ನಡೀತಾ ಇರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಈ ರೀತಿ ಎಲ್ಲ ಕೇಳಿದ ಸಮಸ್ತ ವಿದ್ಯಾರ್ಥಿಗಳು ಬಳಕೆಯನ್ನು ಮಾಡಿಕೊಳ್ಳಿ ನಾನು ನಿಮ್ಮ ಪ್ರೀತಿಯ జగదీష్ మాట్లాడతారు గొంబె నా చిన్న ఉడగాంబె హెస్ను పడదంత జగదీష్ మాట్లాడతారు థ్యాంక్ యూ థ్యాంక్ యూ వెరీ మచ్